ಕಡುಬಿದಿರೆಯ ಕಾಡಿಪಟ್ಟಣ ಬಳಿ ಕಡಲ ತೀರದಲ್ಲಿ ಪತ್ತೆಯಾದ ಅಲಿಯನ್ಸ್ ಟಗ್ ಮೇಲಕ್ಕೆತ್ತುವ ಕಾರ್ಯಾಚರಣೆ ಕೊನೆಗೂ ಯಶಸ್ವಿಯಾಗಿದ್ದು ಟಗ್ ಒಳಭಾಗದಲ್ಲಿ ನಾಪತ್ತೆಯಾಗಿದ್ದ ಒಬ್ಬ ಸಿಬ್ಬಂದಿ ಮೃತದೇಹ ಪತ್ತೆಯಾಗಿದ್ದು ಇಬ್ಬರು ಸಿಬ್ಬಂದಿಯ ದೇಹಗಳ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಮೇ 15ರಂದು ಸಮುದ್ರದಲ್ಲಿ ಮುಳುಗಿ ಕಡುಬಿದಿರೆಯಲ್ಲಿ ಪತ್ತೆಯಾದ ಈ ಟಗ್ ತೆರವು ಕಾರ್ಯ ಕಳೆದ 5 ದಿನಗಳಿಂದ ನಡೆಯುತ್ತಿತ್ತು. ತಾಂತ್ರಿಕ ದೋಷಗಳಿಂದ ಕಾರ್ಯಾಚರಣೆ ವಿಫಲವಾಗಿತ್ತು. ಈ ಬಗ್ಗೆ ಸ್ಥಳೀಯರು ಮನವಿ ಮೇರೆಗೆ ಉಡುಪಿ ಜಿಲ್ಲಾಧಿಕಾರಿ ಕಾರ್ಯಾಚರಣೆ ನಡೆಸುವಂತೆ ಸೂಚಿಸಿದ್ದರು. ಅದು ಇಂದು ಯಶಸ್ವಿಯಾಗಿದೆ. ಟಗ್ ದುರಂತ ನಡೆದ ಸಂದರ್ಭದಲ್ಲಿ ಅದರಲ್ಲಿ 6 ಮಂದಿ ಸಿಬ್ಬಂದಿ ಇದ್ದರು. ಅದರಲ್ಲಿ 3 ಈಜಿ ದಡ ಸೇರಿದ್ದರು. ಇಬ್ಬರ ಶವ ತೀರದಲ್ಲಿ ಪತ್ತೆಯಾಗಿತ್ತು. ಇಂದು ಒಂದು ದೇಹ ಪತ್ತೆಯಾಗಿದ್ದು ಉಳಿದ ಇಬ್ಬರ ಮೃತದೇಹ ಪತ್ತೆಗೆ ಶೋಧ ಕಾರ್ಯ ಮುಂದುವರಿಸುತ್ತಿದೆ. ¿Qué es lo que está pasando?